ನಮಸ್ತೆ ವೀಕ್ಷಕರೇ, ನಿಮ್ಮ ಮನಸ್ಸಿನ ಮನೆಯ ಅಡುಗೆ ಮನೋಮನೆಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಗಳಶ್ರೀ. ಇವತ್ತು ಶೇಂಗಾ ಚಿಕ್ಕಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟು ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಶೇಂಗಾ 2 ಕಪ್ಪು, ಬೆಲ್ಲ 1/2 ಕಪ್ಪು, ಎಣ್ಣೆ 6 ಚಮಚ. ಶೇಂಗಾನ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಶೇಂಗಾ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ 1 ರೌಂಡ್ ಮಾತ್ರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಪುಡಿ ಪುಡಿ ಆಗುತ್ತೆ. ನೋಡಿ, ಒಂದೇ ರೌಂಡಲ್ಲಿ ಇಷ್ಟಾಗಿರುತ್ತೆ, ಸಾಕಾಗುತ್ತೆ. ಹಾಗೆ ಶೇಂಗಾ ಇರಬೇಕಂದ್ರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳದೆ ಇದ್ದರೂ ನಡೆಯುತ್ತೆ. ನೋಡಿ, ಇವಾಗ ಗ್ರೈಂಡ್ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ 1/2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಒಂದು 5-6 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಬೆಲ್ಲ ಕರಗಲಿಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಎಣ್ಣೆಯಲ್ಲೇ ನಾವು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ನೀವು ಎಣ್ಣೆ ಬದಲು ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ, ಕರಗ್ತಾ ಇದೆ ಬೆಲ್ಲ. ನೀವು ಪದೇ ಪದೇ ಕೈ ಆಡಿಸ್ಕೋತಾನೇ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಅದಕ್ಕೋಸ್ಕರ ನೋಡಿ, ಚೆನ್ನಾಗಿ ಕರಗಿದೆ. ನಾನು ಬಿಳಿ ಬೆಲ್ಲ ತೊಗೊಂಡಿರೋದ್ರಿಂದ ಬೇಗ ಕಲರ್ ಬರಲ್ಲ ಇದು, ಆದರೂ ಬೇಗ ಪಾಕ ಬಂದುಬಿಡುತ್ತೆ, ನೋಡ್ಕೋತಾ ಇರಬೇಕು. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ, ಕುದಿತಾ ಇದೆ. ಚಿಕ್ಕಿ ಮಾಡಲಿಕ್ಕೆ ಪಾಕ ಹೇಗೆ ನೋಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಬೌಲಲ್ಲಿ ಈ ಥರ ನೀರು ಹಾಕ್ಕೊಂಡು, ನೋಡಿ, ನಾವು ಮಾಡಿರೋ ಪಾಕನ ನೀರಲ್ಲಿ ಸ್ವಲ್ಪ ಹಾಕಿ ಕೈಯಿಂದ ಈ ಥರ ಕೂಡಿಸ್ಬೇಕು, ಗಟ್ಟಿಯಾಗುತ್ತೆ ಅದು. ನೀವು ಅದು ಗಟ್ಟಿ ಆದ ತಕ್ಷಣ ಹಾಗೆ ಬಿಡಬಾರ್ದು, ಒಂದು ಸ್ವಲ್ಪ ಹಿಂಗೆ ಮೇಲೆಯಿಂದ ನೀವು ಎತ್ತಾಕಿದರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಕಲ್ಲು ಹಾಕಿದರೆ ಹೇಗೆ ಬರುತ್ತೋ ಪಾತ್ರೆಯಲ್ಲಿ ಆ ಥರ. ಇವಾಗ ನೋಡಿ, ಪಾಕ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋ ಶೇಂಗಾ ಬೀಜದ ಪುಡಿ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಬೇಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಪಾತ್ರೆಯಲ್ಲೇ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದ್ದಾಗಿದೆ. ಇದನ್ನು ನಾನು ಇವಾಗ ಒಂದು ಪ್ಲಾಸ್ಟಿಕ್ ಕವರ್ಗೆ ಆಲ್ರೆಡಿ ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಪಾತ್ರೆಯಿಂದ ಕವರಿಗೆ ಹಾಕಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿ ನೀವು ಲಟ್ಟಣಿಗೆಯಿಂದ ಉದ್ಕೊಂಡ್ರೆ ನೋಡಿ, ನೀಟಾಗಿ ಒಂದೇ ಅಳತೀಲಿ ನಿಮಗೆ ಚಿಕ್ಕಿ ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಮೆತ್ತಗಿರುವಾಗಲೇ ನಾವು ಜಸ್ಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಚಿಕ್ಕಿನ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಬಿಟ್ಟರೆ ನೋಡಿ, ನೀವು ಏನು ಕಷ್ಟಪಡಬೇಕಾಗಿಲ್ಲ, ಪ್ಲಾಸ್ಟಿಕ್ಕಿಂದ ಅದೇ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಸೌಂಡ್ ಹೇಗೆ ಕೇಳ್ತಾ ಇದೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅಂಗಡೀಲಿ ನೀವು ತರೋ ಅವಶ್ಯಕತೆಯೇ ಇಲ್ಲ, ಮನೆಯಲ್ಲಿ ನೀಟಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಚಿಕ್ಕಿ ಮಾಡುವಾಗ ಎಣ್ಣೆ ನಾವು ಬಳಸೋದ್ರಿಂದ ಅಥವಾ ತುಪ್ಪ ಬಳಸೋದ್ರಿಂದ ಈ ಥರ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಹಾಕಿದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಇವತ್ತಿನ ರೆಸಿಪಿ ಶೇಂಗಾ ಚಿಕ್ಕಿ ಅಥವಾ ಶೇಂಗಾ ಬರ್ಫಿ ನಿಮಗೆ ಇಷ್ಟ ಆಗಿದರೆ ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.